ಒಂದು ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಅನ್ನ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಲೆಕ್ಕಾಚಾರ ಅನೌನ್ಸ್ ಅನ್ನೋ ಲೆಕ್ಕಾಚಾರ ಆ ಲಿಸ್ಟ್ ಅಲ್ಲಿ ಏನಾದ್ರೂ ಫಸ್ಟ್ ನಿಮ್ಗೆ ಅನೌನ್ಸ್ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಏನ್ ಕತೆ? ಗೊತ್ತಿಲ್ಲ ಸರ್. ನಾನು ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಸಾಕಷ್ಟು ಜನ ಆಕಾಂಕ್ಷೆಗಳ ಮಧ್ಯದಲ್ಲಿ ನಾನು ಇದ್ದೀನಿ. ಅವರೆಲ್ಲರಿಗೂ ಕ್ಯಾಲಿಬರ್ ಇದೆ, ನನ್ನ ರೀತಿನೇ ಅವರೆಲ್ಲರಿಗೂ ಕ್ಯಾಲಿಬರ್ ಇದೆ. ನನಗಿಂತ ಹೆಚ್ಚು ಇರ್ಬೋದು, ಕಡಿಮೆನೂ ಇರ್ಬೋದು. ಬಟ್ ನಾನು ಯೋಚನೆ ಮಾಡೋದು, ನಾನು ಅವಾಗಲೇ ಹೇಳ್ದಂಗೆ ನಾನೇ ಲಾಸ್ಟ್ ಪೊಸಿಷನಲ್ಲಿ ಇದ್ದೀನಿ, ನಾನು ಭಾವಿಸ್ತೀನಿ. ಸೊ ಎಲ್ಲ ರೀತಿಯಲ್ಲಿ ನೋಡಿದಾಗ ಬೊಮ್ಮಳಿ ವಿಚಾರಕ್ಕೆ ಬಂದಾಗ ಬೊಮ್ಮಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಯಾರು ತಾಕತ್ತಾಗಿರೋ ಮನುಷ್ಯ ಅಂದರೆ ಅದು ಉಮಾಪತಿ ಗೌಡ. ಅದರಲ್ಲೇನು ಮತ್ತೊಬ್ಬರು ಏನು ಹೇಳಬೇಕು ಅನ್ನೋದು, ಯಾಕಂದ್ರೆ ವಾಸ್ತವ ಅದು ಕಾಂಗ್ರೆಸ್ ಪಾರ್ಟಿಗೆ ಲಿಸ್ಟ್ ಹಾಕೊಂಡು ಮೆರಿಟ್ ಲೆಕ್ಕಾಚಾರ ನೀವು ಹೇಳೋದಲ್ಲ, ನಾವು ಆರನೇ ಅವನು ಇದ್ದೀನಿ ಅಂತ. ಇದ್ರೂ ಸಹ ತಾಕತ್ತಾಗಿರೋ ಮನುಷ್ಯ ಯಾರು ಅಭ್ಯರ್ಥಿ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಉಮಾಪತಿ ಗೌಡ ಅಂತ ಕಾಣುತ್ತೆ. ಇದೇ ನನಗೆ ಬೇಕಾಗಿದ್ದು. ಅದೇ ನನಗೆ ನನ್ನ ಸೆಲ್ಫ್ ಈಗ ನೀವು ಹೇಳ್ಕೊಳಕ್ಕೆ ಒದ್ದಾಟ ಇರ್ಬೋದು, ನಾವು ಹೇಳಕ್ಕೆ ಸಮಸ್ಯೆ ಇಲ್ಲ. ಇವಾಗ ಏನು ಪ್ರಬಲ ಸ್ಪರ್ಧೆ ಯಾರು ಒಡ್ಡಬಹುದು ಬಿಜೆಪಿಗೆ ಅಂದರೆ ಕಾಂಗ್ರೆಸ್ಸಿಂದ ಉಮಾಪತಿ ಗೌಡರು ನಿಂತ್ಕೊಂಡ್ರೆ ಪ್ರಬಲ ಸ್ಪರ್ಧೆ ಒಡ್ಡಬಹುದು ಅದನ್ನು ನಾವು ಹೇಳ್ಬೋದು. ನೀವೇನೋ ಪಾರ್ಟಿ ಲೈನು ಗೀನು ಅಂತ ಹೇಳ್ದಿರ್ಬೋದೇನೋ, ನಾವು ಹೇಳಕ್ಕೆ ಫ್ರೀಡಮ್ ಇದೆ, ನಾವು ಹೇಳ್ತೀವಿ.